ಹಾಯ್ ಎವ್ರಿವನ್, ಎಲ್ಲರೂ ಕೇಳ್ತಾ ಇದ್ರಿ, ಅಕ್ಕ ಸಿಲೆಬಸ್ ಹಾಕಿ ತುಂಬ ದಿನ ಉಳಿದಿಲ್ಲ, PAO ತುಂಬ ಜನ ಅಪ್ಲೈ ಮಾಡಿದ್ದೀರಾ, ತುಂಬ ಕಾಂಪಿಟೇಷನ್ ಇದೆ, ಆದ್ರೂ ಎಲ್ಲರಿಗೂ ಆಲ್ ದ ಬೆಸ್ಟ್. ಕನ್ನಡ ಕಡ್ಡಾಯ ಎಕ್ಸಾಮ್ನ ಚೆನ್ನಾಗಿ ಬರೀರಿ, ಎಲ್ಲರೂ ಕ್ವಾಲಿಫೈ ಆಗಲಿ, ಹಾಗೂ ಎಲ್ಲರಿಗೂ ಜಾಬ್ ಆಗಲಿ. ಆದ್ರೂ ಕಾಂಪಿಟೇಷನ್ ಇದೆ, ಇರುವಂಥ ಸೀಟ್ಸನ್ನು ಮಾತ್ರ ಗೌರ್ಮೆಂಟ್ ಅವರು ತುಂಬ್ತಾರೆ. ಇವತ್ತು ನಾನು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳಶಾಸ್ತ್ರನ ಹೇಳ್ಕೊಡ್ತೀನಿ, ನನಗಾದಷ್ಟು ಹೇಳ್ಕೊಡ್ತೀನಿ, ತಪ್ಪಿದ್ದಲ್ಲಿ ಕ್ಷಮಿಸಿ, ಹಾಗೂ ಏನಾದರೂ ತಪ್ಪಿದ್ದರೆ ನನಗೆ ಕಮೆಂಟ್ ಮುಖಾಂತರ ನೀವು ಸಜೆಷನ್ ಕೊಡಿ. ಕರ್ನಾಟಕ ಭೂಗೋಳಶಾಸ್ತ್ರ, ಕರ್ನಾಟಕದ ಪ್ರಸ್ತುತ ಭಾರತದ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ? ಇದು 6ನೇ ದೊಡ್ಡ ರಾಜ್ಯ, ಅಂದರೆ ನಮ್ಮ ಇಂಡಿಯಾದಲ್ಲಿ 6th ಪ್ಲೇಸ್ ನಮ್ಮ ಸ್ಟೇಟಿಗಿದೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ 191,791 ಚದರ ಕಿಲೋಮೀಟರ್, ಅಂದರೆ ನಮ್ಮ ಇಂಡಿಯಾದಲ್ಲಿ 5.83% ಇದು ಆವರಿಸ್ಕೊಂಡಿದೆ. ಭಾರತದ ಅತಿದೊಡ್ಡ ರಾಜ್ಯಗಳು ಯಾವುದಂದರೆ ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಗುಜರಾತ್, ಕರ್ನಾಟಕ, ಹಾಗೂ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಜ್ಯ ಯಾವುದಂದರೆ ಉತ್ತರ ಪ್ರದೇಶ್. ಜನಸಂಖ್ಯೆಯಲ್ಲಿ ಕರ್ನಾಟಕ 7ನೇ ದೊಡ್ಡ ರಾಜ್ಯ ಆಗಿದೆ, ಅಂದರೆ ಇಂಡಿಯಾದಲ್ಲಿ 5.05% ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಕಡಿಮೆ ಜನಸಂಖ್ಯೆ ಹೊಂದಿರೋದು ಸಿಕ್ಕಿಂ, ಚಿಕ್ಕ ರಾಜ್ಯ ಗೋವಾ. ಜನಸಂಖ್ಯೆ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತಾರೆ, ಡೆಮೊಗ್ರಫಿ ಅಂತ ಅಂತಾರೆ. ಮೊದಲ ಬಾರಿ ಈ ಪದನ ಯೂಸ್ ಮಾಡಿದವ್ರು ಯಾರಂದರೆ ಗಿಲಿಯಾಡ್. 1921 ಜನಸಂಖ್ಯಾ ವಿಭಜನಾ ದಿವಸ ಆರಂಭ ಆಯಿತು. ಕರ್ನಾಟಕ ಪ್ರಪಂಚದ ಯಾವ ಭೂಭಾಗದಲ್ಲಿದೆ ಅಂತಂದರೆ ಉತ್ತರ ಗೋಳಾರ್ಧ ಪೂರ್ವ ಭಾಗ, ಅಂದರೆ ಈಗ ನಡುವೆ ಈಕ್ವೆಟರ್ ಏನು ಹೋಗುತ್ತೆ ಈ ಕಡೆ ಸೈಡ್ ಇದೆ, ಅಂದರೆ ಇದು ಉತ್ತರ ಗೋಳಾರ್ಧ. ಹಾಗೂ ಇದರಲ್ಲಿ ಮತ್ತೆ ಡಿವೈಡೇಷನ್, ಈ ಕಡೆ ಪೂರ್ವ, ಈ ಕಡೆ ಪಶ್ಚಿಮ ಬರುತ್ತೆ. ನಮ್ಮ ಭಾರತ ಈ ಕಡೆ ಇರೋದ್ರಿಂದ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನಮ್ಮ ಕರ್ನಾಟಕ ಇದೆ. ಈ ಭೂಮಿ ಅನ್ನೋದೇನಿದೆ, ಇದು ಜಿಯಾಡ್ ಆಕಾರದಲ್ಲಿದೆ. ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ ಅಂತ ಎರಡು ಭಾಗಗಳಿದ್ದಾವೆ. ಒಟ್ಟು ಅಕ್ಷಾಂಶ 180°+1, ಇದೇನಿದೆ 0°, ಇದು ಕಾಲ್ಪನಿಕ ರೇಖೆಗಳಂತ ಕರಿತೀವಿ. ಹಾಗೂ ಈ ಇಕ್ವೇಟರ್ ಏನು ಕರಿತೀವಲ್ಲ, ಇದಕ್ಕೆ ವರ್ಗೀಕರಣ ಮಾಡುವ ಅಕ್ಷಾಂಶ ಯಾವುದಂದರೆ ಸಮಭಾಜಕ ವೃತ್ತ, 0° ಪ್ರಧಾನ ಅಕ್ಷಾಂಶ ಅಂತ ಕರಿತೀವಿ ಈ ಲೈನ್ ಏನಿದೆಯಲ್ಲ ಇದಕ್ಕೆ. ಭಾರತದ ಭೂಭಾಗದಲ್ಲಿ ನಮ್ಮ ಕರ್ನಾಟಕ ಎಲ್ಲಿದೆ ಅಂತಂದರೆ ದಕ್ಷಿಣ ಭಾಗದ ನೈಋತ್ಯಕ್ಕಿದೆ. ಹಾಗೂ ಏಷ್ಯಾ ಖಂಡದ ಯಾವ ದಿಕ್ಕಿಗೆ ನಮ್ಮ ಭಾರತ ಕಂಡು ಬರುತ್ತೆ ಅಂತಂದರೆ ದಕ್ಷಿಣ ಭಾಗದ ನೈಋತ್ಯಕ್ಕೆ. ಕರ್ನಾಟಕದ ಅಕ್ಷಾಂಶ ಶುರುವಾಗೋದು 11.31° ಉತ್ತರ ಅಕ್ಷಾಂಶ, ಅಂದರೆ ಕರ್ನಾಟಕದ ವಿಸ್ತೀರ್ಣ ಶುರುವಾಗುತ್ತೆ. ಕರ್ನಾಟಕ ಅಕ್ಷಾಂಶ ಕೊನೆಗೊಳ್ಳೋದು 18.45° ಕೊನೆಗೊಳ್ಳುತ್ತೆ, ಹಾಗೂ ಇದು ನಮ್ಮ ಕರ್ನಾಟಕದ ವಿಸ್ತೀರ್ಣದ ಕೊನೆಯ ಭಾಗ. ಕರ್ನಾಟಕದ ರೇಖಾಂಶ ಶುರುವಾಗೋದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, 74.12 ಪೂರ್ವ ರೇಖಾಂಶದಲ್ಲಿ. ಕರ್ನಾಟಕದ ರೇಖಾಂಶ ಕೊನೆಗೊಳ್ಳೋದು ಕೋಲಾರ ಜಿಲ್ಲೆಯ ಮುಳಬಾಗಿಲು, 78.40 ಪೂರ್ವ ರೇಖಾಂಶ ಕೊನೆಗೊಳ್ಳುತ್ತೆ. ಹಾಗೂ ನಮ್ಮ ಕರ್ನಾಟಕದ ತುದಿಗಳು, ಉತ್ತರದ ತುದಿ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಮುಖೇಡ ಗ್ರಾಮ, 18.45°. ದಕ್ಷಿಣದ ತುದಿ ಚಾಮರಾಜ ಜಿಲ್ಲೆ ಗುಡ್ಲುಪೇಟೆ ತಾಲೂಕು ಮೊಯಾರಹಳ್ಳ ನದಿಯಲ್ಲಿ. ಪೂರ್ವ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು. ಪಶ್ಚಿಮದ ತುದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಮೊಯಾರಹಳ್ಳಯಲ್ಲಿದೆ ಭವಾನಿ ನದಿಯಲ್ಲಿ ಕಂಡುಬರುತ್ತೆ. ಈ ಭವಾನಿ ನದಿ ಕಾವೇರಿ ನದಿ ಒಂದು ಭಾಗವಾಗಿದೆ. ಈ ಕರ್ನಾಟಕ ಮುಂಚೆ ಕರುನಾಟ್ ಹಾಗೂ ಕರುನಾಡರ್ ಎಂಬ ಪದ ಯಾವ ಗ್ರಂಥದಲ್ಲಿ ಉಲ್ಲೇಖ ಇದೆ ಅಂದರೆ ಶಿಲಾಸ್ಪಾದಿಗಾರಂ. ಕರ್ನಾಟಕ ಎಂಬ ಪದ ಮೊದಲ ಬಾರಿಗೆ ಎಲ್ಲಿ ಉಲ್ಲೇಖವಿದೆ ಅಂದರೆ ಮಹಾಭಾರತದ 18ನೇ ಪರ್ವ. ಅದರಲ್ಲಿ ಎರಡು ಪರ್ವ ಇದೆ, ಸಭಾಪರ್ವ, ಭೀಷ್ಮ ಪರ್ವ.
ಭೀಷ್ಮ ಪರ್ವದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಎಂಬ ಉಲ್ಲೇಖವಿದೆ. ಇದು ದೊಡ್ಡ ಪರ್ವತ ಕೂಡ ಹೌದು. ಅಂದರೆ ಇದು ಭೀಷ್ಮ ಪರ್ವ ಏನಿದೆಯಲ್ಲ, ಇದು ದೊಡ್ಡ ಪರ್ವ. ಸಭಾ ಪರ್ವದಲ್ಲಿ ಕರ್ನಾಟಕ ಎಂದು ಉಲ್ಲೇಖವಿದೆ. ಇಲ್ಲಿ ನೋಡಿ, ಎರಡು ಪರ್ವ ಇದೆ, ಸಭಾ ಪರ್ವ, ಭೀಷ್ಮ ಪರ್ವ. ಇದರಲ್ಲಿ ಕರ್ನಾಟಕ ಅಂತ ಉಲ್ಲೇಖ ಇರೋದು ಭೀಷ್ಮ ಪರ್ವ, ಕರ್ನಾಟಕ ಅನ್ನೋದು ಸಭಾ ಪರ್ವ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಕರುನಾಡ್ ಕರುನಾಡರ್ ಎಂಬ ಪದ ಉಲ್ಲೇಖ ಇರೋದು ತಮಿಳು ಗ್ರಂಥ ಇಳಂಗೋವಡಿಂಗಲ್ನ ಶಿಲಾಸ್ಪಾದಿಗಾರಂ, ಮೊದಲ ವ್ಯಾಕರ್ನ ತೋಳ್ಕಾಪಿಯರ್ನ ತೋಳ್ಕಾಪಿಯಂ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಬಗ್ಗೆ ಉಲ್ಲೇಖವಿರುವ ಮೊದಲ ತಮಿಳು ಗ್ರಂಥ ಇದು. ಶಿಲಾಸ್ಪಾದಿಗಾರಂಕ್ಕಿಂತ ಮುಂಚೆ ರಚನೆಯಾಗಿದ್ದು ಇದು ತೋಳ್ಕಾಪಿಯಂ. ಆದರೆ ಇದರಲ್ಲಿ ಕರ್ನಾಟಕ ಎಂಬ ಉಲ್ಲೇಖ ಇರೋದು ಇದರಲ್ಲಿ. ಮೊದಲ ಸಂಸ್ಕೃತ ಸಾಹಿತ್ಯದ ಗ್ರಂಥ ಪಾಣಿನಿಯ ಅಷ್ಟಾಧ್ಯಾಯಿ ಕರ್ನಾಟಕವನ್ನು ಕರ್ನಾಟ್ ಎಂದು ಕರೆಯಲಾಗಿದೆ. ಕರ್ನಾಟಕ ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್ ಹಬ್ಬಿದೆ ಅಂದರೆ ಉತ್ತರದಿಂದ ದಕ್ಷಿಣವಾಗಿ 750 ಕಿಲೋಮೀಟರ್ ಇದೆ. ದಕ್ಷಿಣ ತುದಿಯಿಂದ ಉತ್ತರ ತುದಿಗೆ 750 ಕಿಲೋಮೀಟರ್ ಹಬ್ಬಿದೆ. ಪೂರ್ವ ತುದಿಯಿಂದ ಪಶ್ಚಿಮದವರೆಗೆ 400 ಕಿಲೋಮೀಟರ್ ಹಬ್ಬಿದೆ. ಮೂರು ಜಿಲ್ಲೆಯು ಕರಾವಳಿ ತೀರ ಹೊಂದಿದೆ. ಅದೆಷ್ಟು ಕಿಲೋಮೀಟರ್ ಇದೆ? 320 ಕಿಲೋಮೀಟರ್. ಇದನ್ನು ಕೆನರಾ ಹಾಗೂ ಮ್ಯಾಗ್ರಲ್ ಎಂದು ಕರೆಯುತ್ತಾರೆ. ಗೋವಾ ಕರಾವಳಿ ಗಡಿ ಅಂದರೆ ಕೊಂಕಣಿ ಕರಾವಳಿ ತೀರ ಉತ್ತರದಲ್ಲಿದೆ. ಕೇರಳ ಕರಾವಳಿ ಗಡಿ ತೀರ ಮಲಬಾರ್ ಕರಾವಳಿ ತೀರ ಅಂತ ಕರೀತಾರೆ. ಇದು ದಕ್ಷಿಣ ಭಾಗದಲ್ಲಿದೆ. ಮೂರು ಜಿಲ್ಲೆಗಳು ಕರ್ನಾಟಕದಲ್ಲಿ: ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಅತಿ ದೊಡ್ಡ ಕರಾವಳಿ ತೀರ ಹಂಚಿಕೊಂಡಿರುವ ಜಿಲ್ಲೆ ಉತ್ತರ ಕನ್ನಡ, 160 ಕಿಲೋಮೀಟರ್. ಉಡುಪಿ 98 ಕಿಲೋಮೀಟರ್. ದಕ್ಷಿಣ ಕನ್ನಡ 62 ಕಿಲೋಮೀಟರ್. ಇನ್ನು ಉಳಿದ ಭಾಗನ ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಹೇಳ್ಕೊಡ್ತೀನಿ. ಬಾಯ್.